ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಮಾರ್ಚಾರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡು ಮೊದಲ ಬಾರಿಗೆ ಮೈಸೂರಿಗೆ ಆಗಮಿಸಿದ ಬಿಕೆ ಅಲ್ತಾಫ್ ಖಾನ್ ರವರನ್ನು ನಗರದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿ ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ಶಕರದಕ್ಕೆ ಹರೀಶ್ ಗೌಡ, ಮಾಜಿ ನಗರ ಪಾಲಿಕೆ ಸದಸ್ಯರಾದ ಮೈಸೂರು ಬಾಶೀರ್, ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಸಂಯೋಜನಾ ಕಾರ್ಯದರ್ಶಿ ಸೈಯದ್ ಫಾರೂಕ್, ಸಾಹುಕಾರ್ ಚೆನ್ನಯ್ಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್, ಡಿಸಿಸಿ ಹೇಮಂತ್ ಕುಮಾರ್ ರವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಾಯಕರು ಆಗಮಿಸಿ ಬಿಕೆ ಅಲ್ತಾಫ್ ಖಾನ್ ರವರನ್ನು ಸನ್ಮಾನಿಸುವುದರ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ಫಸ್ಟ್ ಸಲಿ ಚಾರ್ಜ್ ತಗೊಂಡಿದ್ದ ಮೇಲೆ ಕೆ ಎಂ ಡಿ ಸಿ ಚೇರ್ಮನ್ ಆದ ನಂತರ ಫಸ್ಟ್ ಸಲಿ ಮೈಸೂರಿಗೆ ನಮ್ಮ ಸ್ನೇಹಿತರು, ನನಗೆ 35 ವರ್ಷದಿಂದ ಸಂಪರ್ಕ ಇರೋದು, ಅದರಲ್ಲಿ ನಮ್ಮ ರಿಲೇಷನ್ ಇದ್ದಾರೆ, ರಿಲೇಷನ್ಗಿಂತ ಹೆಚ್ಚು ಜನ ಇದ್ದಾರೆ ಮಂಡ್ಯ ಮೈಸೂರು. ಇವತ್ತು ಮೈಸೂರು ಮುಗಿಸ್ತಾ ಇದ್ದೀವಿ, ನೀವೇ ನೋಡ್ತಾ ಇದ್ದೀರಿ ಹಬ್ಬದ ವಾತಾವರಣ ಥರ ಇದೆ, ಏನೋ ಮಂತ್ರಿ ಮಾಡ್ದಂಗೆ ಖುಷಿ ಪಡ್ತಾ ಇದ್ದಾರಲ್ಲ, ನಾನು ಆ ವಿಶ್ವಾಸ ಗೆದ್ದಿದ್ದಕ್ಕೆ, ಇಷ್ಟು ಜನ ನೂರಾರಿಲ್ಲ ಸಾವಿರಾರು ಜನ ಸೇರಿರೋದಕ್ಕೆ, ನಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ಸೇರಿದ್ದಾರೆ. ಎಲ್ಲರಿಗೆ ನಮಗೆ ರಾಜ್ಯದ ನಮ್ಮ ಜನತೆಗೆ ಸಂದೇಶ ಕೊಡ್ತೀನಿ, ಎಲ್ಲರಿಗೆ ಧನ್ಯವಾದ ಕೊಡ್ತೀನಿ. ನನಗೆ ಯಾವ ಪತ್ರದಲ್ಲಿ ಕುಣಿಸಿದ್ದಾರೆ ಅದೆಲ್ಲರಿಗೂ ಒಂದು 10% ಬೇರೆಯವರಿಂದ ಒಳ್ಳೇದು ಮಾಡಕ್ಕೆ ನೋಡ್ತೀನಿ. ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅಭಿವೃದ್ಧಿ ನಮಗೆ ನನ್ನ ಆಯ್ಕೆ ಮಾಡ್ತಾರೆ ನಿರೀಕ್ಷೆ ಇಲ್ಲ ಇರಲಿ, ಅದು ಅದು ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರು ಅಲ್ಪಸಂಖ್ಯಾತರ ಮಂತ್ರಿಗಳು ನಮ್ಮ ಅಣ್ಣ ಆದಂಥ ಅವ್ರು ಮಾಡಿಸಿದ್ದಾರೆ, ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಅದಕ್ಕೆ ಹೃದಯಪೂರ್ವವಾಗಿ ಫಸ್ಟ್ ಜಮೀರ್ ಬಗ್ಗೆ ಧನ್ಯವಾದ ಹೇಳ್ತೀನಿ, ಆಮೇಲೆ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಏನೇ ಯೋಜನೆ ಅನ್ಕೊಂಡಿದ್ರು ಸರ್, ನೀವು ಏನಾದರೂ ಅಲ್ಪಸಂಖ್ಯಾತ ಇದಕ್ಕೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಜಾಸ್ತಿ ಕಲಿತರು, ಅವ್ರಿಗೆ ಏನಾದರೂ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಯೋಜನೆಗಳು? ಇವಾಗ ಬಂದು ಚಾರ್ಜ್ ತಗೊಂಡಿದ್ದೀನಿ, ಇದು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ನಾಯಕರಾದಂಥ ಅಲ್ತಾಫ್ ಭಯ್ ಅವ್ರನ್ನ ಚೇರ್ಮನ್ ಆಗಿ ಸರ್ಕಾರ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ. ಆ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಮೊದಲನೇ ಬಾರಿಗೆ ಮೈಸೂರು ನಗರಕ್ಕೆ ಬಂದಿದ್ದಾರೆ. ನಾನು ಬೆಂಗಳೂರಲ್ಲಿ ನಮ್ಮ ಕಮಿಟಿ ಮೀಟಿಂಗ್ನ ಮುಗಿಸ್ಕೊಂಡು ಅಲ್ತಾಫ್ ಭಯ್ ಅವರಿಗೆ ವಿಶ್ ಮಾಡಲೇಬೇಕು ನನ್ನ ನಗರದಲ್ಲಿ ನನ್ನ ಕ್ಷೇತ್ರದಲ್ಲಿ ಅಂತ ಅಂದ್ಬಿಟ್ಟು ನಾನು ಅರಾಬಿರಿಯಾಗಿ ನಾನು ಬಂದು ಇವತ್ತು ನಮ್ಮ ಅಲ್ತಾಫ್ ಭಯ್ಗೆ ವಿಶ್ ಮಾಡಿದ್ದೀನಿ. ನಮ್ಮ ಮೈಸೂರು ನಗರದ ಅಲ್ಪಸಂಖ್ಯಾತರೆಲ್ಲರೂ ಅವರಿಗೆ ತುಂಬ ಚಿರಪರಿಚಿತರು. ಮತ್ತು ನಮ್ಮ ಮೈಸೂರು ನಗರದಲ್ಲಿರುವಂಥ ಅಲ್ಪಸಂಖ್ಯಾತರ ಭಾಗಗಳಿಗೆ ಹೆಚ್ಚಿನ ಅನುಕೂಲ ಮತ್ತು ಸಹಾಯವನ್ನು ನಮ್ಮ ಅಲ್ತಾಫ್ ಭಯ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ. ಅವರು ಅಧಿಕಾರ ಇಲ್ಲದಿದ್ದಾಗಲೇ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಸಹಕಾರವನ್ನು ಕೊಡ್ತಾಯಿದ್ರು, ಸಹಾಯವನ್ನು ಮಾಡ್ತಾಯಿದ್ರು. ಈಗ ಅಧಿಕಾರ ಐತೆ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರೋದ್ರಿಂದ ಅವರು ನಮ್ಮ ಮೈಸೂರು ಭಾಗದಲ್ಲಿ ನಮಗೆ ಸಹಕಾರಿಯಾಗಿರ್ತಾರೆ ಮತ್ತು ನಮಗೆಲ್ರಿಗೂ ಉತ್ತಮವಾದಂಥ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನ್ನ ನಂಬಿಕೆ ನಮಗಿದೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮೈಸೂರು ನಗರಕ್ಕೆ ಬಂದಿದ್ದಕ್ಕೆ. ಮತ್ತು ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಂಘದ ಅಭಿವೃದ್ಧಿಯ ಅಧ್ಯಕ್ಷರಾಗಿರೋದಕ್ಕೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ಈ ಮುಂದಿನ ಎಂ ಪಿ ಚುನಾವಣೆಗೆ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ದಾರೆ, ಮೈಸೂರು ಮತ್ತು ಕೊಡಗು ಚಾಮರಾಜ ಮೈಸೂರು ಮತ್ತು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ 100% ನಾವು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ. ನಾವು ಈಗಾಗಲೇ ಇದು ಒಂದೇ ಅಲ್ಲ, ಅಭಿವೃದ್ಧಿ ನಿಗಮದ ಒಂದೇ ಅಲ್ಲ, ಎಲ್ಲ ವಿಚಾರದಲ್ಲೂ ನಮ್ಮ ರಾಜ್ಯ ಸರ್ಕಾರ ಇವತ್ತು ಜನಗಳಿಗೆ ಸಹಕಾರ ಆದ ರೀತಿಯಲ್ಲಿ ಸಹಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರೂ ಸೇರಿ ಇವತ್ತು ಸರ್ಕಾರವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಮತ್ತು ಯಾರು ಬಡಜನರು ಮಧ್ಯಮ ವರ್ಗದವರು ಇವರೆಲ್ಲರೂ ಇದ್ದಾರೆ, ಅಲ್ಪಸಂಖ್ಯಾತರು, ದೀನ ದಲಿತರು, ಇವ್ರಿಗೆಲ್ರಿಗೂ ಎಲ್ಲ ಥರದ ಅವಕಾಶಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ನಮ್ಮ ಪರ ಇದ್ದಾರೆ, ನಮಗೆ ಪೂರಕವಾಗಿ ವಾತಾವರಣ ಇದೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ತದೆ. ಈ ಬಾರಿ ಎಂ ಪಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಇಲ್ಲಿ ಬಹಳ ಖುಷಿಯಾಗುತ್ತೆ ಎಲ್ಲ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆಗೆ. ಏನು ಇವರು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ, ಆ ನಿರೀಕ್ಷೆ ಜೊತೆಗೆ ಇವರಿಗೆ ಮಾನ್ಯ ಮುಖ್ಯಮಂತ್ರಿ ತಾವು ಹೇಳ್ದಂಗೆ ಈಗ ಅಲ್ತಾ ಬಿ ಖಾನ್ ಸಾಹೇಬ್ ಹೇಳಿದ್ರು, ಜಮೀರ್ ಅಹಮದ್ ಖಾನ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನನಗೆ ಈ ಸ್ಥಾನಮಾನ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು ಈ ಇಡೀ ನಮ್ಮ ರಾಜ್ಯ ಜನತೆಗೆ ಖುಷಿ ಆಗ್ತೈತೆ. ಮೊದಲ ಬಾರಿಗೆ ನಮ್ಮ ಮೈಸೂರು ನಗರಕ್ಕೆ ಬಂದಿದ್ದಾರೆ, ನಮಗೆ ಭಾಳ ಸಂತೋಷ ಸುದ್ದಿ ಇದು. ಬೇರೆ ಏನೇ ನಿರೀಕ್ಷೆ ಇದೆ ಸರ್ ಅವರಿಂದ ದಲಿತರು ಅಲ್ಪಸಂಖ್ಯಾತರಿಗೆ ಆಯ್ಕೆ ಆಗಿರೋದು? ಇಲ್ಲ, ಅಲ್ಲಿ ಅಲ್ಲಿ ಸ್ಕೀಮ್ಗಳು ಏನೇನು ಬರ್ತದೆ ಅದು ತಲುಪಿಸೋದು ಜವಾಬ್ದಾರಿ ಅವ್ರದ್ದಿರ್ತದೆ. ಜೊತೆಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸೋದು
ಗ್ರ್ಯಾಂಡ್ಗಳನ್ನ ತಗೋಬರೋದು ಒಂದು ಆ ಶಕ್ತಿಯನ್ನ ಈ ಸಂದರ್ಭ ನನಗೆ ಹೇಳಿ ಇಷ್ಟಪಡ್ತೀನಿ. ನರಸಿಂಹರಾಜ ಕ್ಷೇತ್ರ ಅಲ್ಪಸಂಖ್ಯಾತರ ತವರೂರು, ಅದರಲ್ಲೂ ಇವತ್ತು ನಮ್ಮ KMDC ಅಧ್ಯಕ್ಷರಾದಂಥ ಅಲ್ತಾಫ್ ಅವರು, ಅವರ ಮೊದಲನೇ ತವರೂರು ಬೆಂಗಳೂರು ಆದರೂ ಕೂಡ ಮೈಸೂರು ಬಗ್ಗೆ ವಿಶೇಷವಾದ ಗೌರವ ಮತ್ತು ಎಲ್ಲ ಅಭಿಮಾನಿಗಳು ಹೆಚ್ಚು ಇರುವಂತಹ ಸ್ಥಳ ಮಾನ್ಯ ಅಲ್ತಾಫ್ ಅವರಿಗೆ ಮೈಸೂರು. ಅವರು ಈ ಹಿಂದೆ ಕೂಡ ಬೇಕಾದಷ್ಟು ಬಾರಿ ಅವ್ರ ಕೈಲಾದ ಸಹಾಯವನ್ನು ಮೈನಾರಿಟಿಗಳಿಗೆ ಮಾಡ್ತಾ, ಮೈನಾರಿಟಿ ಅಂತಲೇ ಎಲ್ಲ ಎಲ್ಲ ಸಮುದಾಯದವ್ರಿಗೂ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬ ಸೌಕಾರ ಚೆನ್ನಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮೊದಲನೇದಾಗಿ ಮಾನ್ಯ ಅಲ್ತಾಫ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಲ್ತಾನೆ. ಹಾಗೂ ಮುಂದಿನ ದಿನಗಳಲ್ಲಿ ಏನು ಮೈನಾರಿಟಿಗೆ ನಮ್ಮ ಸರ್ಕಾರ ಘೋಷಿಸಿರುವಂಥ ಸ್ಕೀಮ್ಗಳನ್ನು ಎಲ್ಲರ ಮನೆ ಮನೆಗೆ ತಲುಪಿಸುವಂಥ ಕಾರ್ಯವನ್ನು ಮಾನ್ಯ ಅಲ್ತಾಫ್ ಅವರು ಮಾಡ್ತಾರೆ ಅಂತ ಹೇಳ್ತೀನಿ. ಈ ಬಾರಿ MP ಚುನಾವಣೆಗೆ ನಿಗಮ ಮಂಡಳಿ ಅಧ್ಯಕ್ಷರು, ನಿಗಮ ಮಂಡಳಿ ಅಧ್ಯಕ್ಷಗಳು ಕಾರ್ಯಕರ್ತರು ಈಗಾಗಲೇ 5 ವರ್ಷಗಳಿಂದ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವರುಗಳಿಗೆ ಬಳುವಳಿಯಾಗಿ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಮತ್ತು MLA ಈಗ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಇನ್ನೂ ಎಷ್ಟು ಜನಕ್ಕೆ, ಇನ್ನೂ ಎಷ್ಟು ಇವರಿಷ್ಟೇ ಜನ ಕಾರ್ಯಕರ್ತರು ಮುಖಂಡರುಗಳಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಇನ್ನು ಉಳಿದಂತಹ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ, ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತವೆ ಹಾಗೂ ನಮ್ಮ ಮುಂದಿನ 2 ವರ್ಷ ಈಗ ಕೊಟ್ಟಿರೋದು ಎಲ್ಲರಿಗೂ ಕೊಟ್ಟಿರೋದು 2 ವರ್ಷ ಅಂತಲೇ, ಇನ್ನೊಮ್ಮ 2 ವರ್ಷದಲ್ಲಿ ಮತ್ತೆ ಇನ್ನು ಉಳಿದವ್ರಿಗೆ ಅಂತ ಕೊಡ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ಲ್ಲಿ ಕರ್ನಾಟಕದಲ್ಲಿ ತುಂಬ ಆಶಾದಾಯಕ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.